ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿ ಪೂರ್ವಕ ವಂದನೆಗಳು. ಲೋಕಲ್ ಟ್ರೈನ್ ಚಿತ್ರಣ 1st April ಬಿಡುಗಡೆ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ. ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಪ್ರೀತಿ ಬಹಳ ಇಂಪಾರ್ಟೆಂಟ್ ನನಗೆ ಈ ಸಿನಿಮಾ ಮೇಲೆ. ಕಷ್ಟಪಟ್ಟು ಇದು ಹೇಗೋ ಮೊದಲ ಪುಟಕ್ಕೂ ಕೊನೆ ಪುಟಕ್ಕೂ ಮಧ್ಯದಲ್ಲಿ ಪುಸ್ತಕ ಬಹಳ ದೊಡ್ಡದಿದೆ, ಇದನ್ನು ಓದೋದಕ್ಕೆ ಈ ಸಿನಿಮಾ ಚಿತ್ರರಂಗ ಚಿತ್ರದ್ದು ಅದನ್ನ ಹೇಗೆಗೋ ಓದ್ ಮುಗಿಸಿ ಕೊನೆ ಪುಟಕ್ಕೆ ಬಂದಿದ್ದೀವಿ. ಚಿತ್ರ ಬಿಡುಗಡೆ ಆಗ್ತಾ ಇದೆ. ತಮ್ಮೆಲ್ಲರ ಸಹಕಾರ ಅತಿ ಅವಶ್ಯಕತೆ ಇದೆ ನಮಗೆ. ಆಮೇಲೆ ಈ ಚಿತ್ರದ ನಾಯಕರು ಡಾರ್ಲಿಂಗ್ ಕೃಷ್ಣ ಅವರ ಹೆಸರೇ ಡಾರ್ಲಿಂಗು, ಸ್ವಭಾವ ಕೂಡ ಅಷ್ಟೇ ತುಂಬಾ ಒಳ್ಳೇದವ್ರದು. ನಾನು ನಾವು ಸಿನಿಮಾ ಸೈನ್ ಮಾಡಿದಾಗಿನಿಂದ ಇವತ್ತಿನವರೆಗೂ ನೋಡ್ತಾ ಇದ್ದೀನಿ ಅವರನ್ನ. ತುಂಬಾ ಅಂದ್ರೆ ತುಂಬಾ ಚಿಕ್ಕ ಚೊಕ್ಕ ಸ್ವಚ್ಛ ಮನಸ್ಸಿನ ಮುಗ್ಧ ಮನಸ್ಸು ಅದು. ನಾವು ಈ ಸಿನಿಮಾದಲ್ಲೂ ಕೂಡ ಅವರಿಂದ ಬಯಸಿದಂತ ಪ್ರತಿ ಒಂದು ಹೆಜ್ಜೆಯ ಕೋಆಪರೇಷನ್ ಕೂಡ ಅವರು ಏನೂ ಕಷ್ಟ ಇಲ್ಲದೆ ಅಥವಾ ಏನೂ ತಕರಾರು ಇಲ್ಲದೇನೆ ನಮಗೆ ತುಂಬಾ ಕೋಆಪರೇಟ್ ಮಾಡಿದ್ದಾರೆ. ಇವತ್ತಿನ ವಿಷಯಕ್ಕೂ ಹೇಳ್ಬೇಕಂತಂದ್ರು ಕೂಡ ಅವರು ಕಜಕಿಸ್ತಾನಿಂದ ನಿನ್ನೆ ರಾತ್ರಿ ಮಾತ್ರ ಬಂದಿದ್ದಾರೆ. ಮುಂದಿನ ವಾರದಿಂದ ಮತ್ತೆ ಶೂಟಿಂಗ್ ಇದೆ ಅಂತ ಈ ಇವತ್ತೇ ಮುಗಿಸ್ಕೊಂಡ್ಬಿಡಿ ಸರ್ ನಾನು ಬರ್ತೀನಿ ಅಂತೇಳಿ ಅಷ್ಟು ಟ್ರಾವೆಲ್ ಮಾಡಿ ಬಂದ್ರು ಕೂಡ ಮತ್ತೆ ನಮ್ಮ ಜೊತೆ ಇದ್ದು ಇವತ್ತೆ ಪ್ರೆಸ್ ಮೀಟಿಂಗ್ ಬಂದಿದ್ದಾರೆ. ಇದು ಅಲ್ಲದೇನೆ ನಾವು ಹಿಂದೆ ಕೂಡ ಸಾಕಷ್ಟು ಈ ಸಿನಿಮಾ ಮುಗಿಸೋದ್ರೊಳಗೆ ಅವರಿಗೆ ಅವ್ರಿಗೂ ಸಾಕಷ್ಟು ಕಷ್ಟ ಕೊಟ್ಟಿದ್ದೀವಿ ಮತ್ತು ಅವ್ರಿಗೂ ನಾವು ತಾಪತ್ರೆ ಬಳಸಲು ಆಗಿದ್ದಿದೆ. ಯಾವುದನ್ನು ಏನ್ ಮನಸ್ಸಲ್ಲಿ ಇಟ್ಕೊಳ್ಳದೇನೆ ಈ ಚಿತ್ರದ ಮೇಲಿರೋ ಪ್ರೀತಿಗೆ ಈ ಮುಗಿಬೇಕು, ಇದು ಸ್ಕ್ರೀನಿಗೆ ಬರಬೇಕು ಅಂತ ನಮ್ಮ ಜೊತೆ ಅವರ ಜೊತೆಗಿನ ಸಹಕಾರದ ಹಠದೊಂದಿಗೆ ಇದೀಗ 1st April ಬರ್ತಾ ಇದೆ. ಹಾಗಾಗಿ ತಮ್ಮೆಲ್ಲರ ಕೋಆಪರೇಷನ್ ಮತ್ತೊಮ್ಮೆ ಅವ್ರ ಪರವಾಗಿ ಕೂಡ ನಾನು ನಿಮ್ಮ ಹತ್ರ ಕಳಕಳಿಯಿಂದ ಬೇಡ್ಕೊಳ್ತೀನಿ. ಚಿತ್ರದ ನಾಯಕ ಹೆಸ್ತಾರೆ ಈಗ ಆಲ್ರೆಡಿ ಕರ್ನಾಟಕದಲ್ಲಿ ತಮ್ಮ ಹೆಜ್ಜೆ ಗುರುತನ್ನ ತುಂಬಾ ಸ್ಟ್ರಾಂಗ್ ಆಗಿ ಇಟ್ಟಿದ್ದಾರೆ. ಅದನ್ನ ನಮ್ಮ ಚಿತ್ರದಲ್ಲೂ ಕೂಡ ಮುಂದುವರಿಸ್ಕೊಂಡು ಅವ್ರು ಹೋಗ್ತಾರೆ. ಅವಳಿಗೂ ಒಂದು ತುಂಬಾ ಉತ್ತಮವಾದ ಪಾತ್ರ ಇದೆ, ತುಂಬಾ ಬ್ಯೂಟಿಫುಲ್ ಕಲರ್ಫುಲ್ ಡಿಯೋಟ್ ಸಾಂಗ್ ಇದೆ ಅವರಿಗೆ ಸಿನಿ ಪ್ರಕಾಶ್ ಜಿ ಮಾಡಿದ್ದು. ಮೋಸ್ಟ್ಲಿ ಇನ್ನೊಮ್ಮೆ ಕನ್ನಡಕ್ಕೆ ರೀಕ್ರಿಯೇಟ್ ಮಾಡೋದು ಕೂಡ ಕಷ್ಟ ಅನ್ನುವಷ್ಟು ತುಂಬಾ ಸುಂದರವಾಗಿ ಆ ಹಾಡನ್ನು ಮಾಡಿದ್ದಾರೆ. 7-7 ಕಲರಲ್ಲಿ ಸೆಟ್ ಹಾಕಿ ರೇನ್ಬೋ ಸೆಟ್ ಅಲ್ಲಿ ಇನ್ನೊಬ್ರು ಹೀರೋಯಿನ್ ಬರ್ತಾರೆ ಬಾಂಬೆಯಿಂದ, ಅವ್ರು ಟ್ರಾಫಿಕ್ ಅಲ್ಲಿ ಲೇಟ್ ಆಗಿದ್ದರಿಂದ ಇನ್ನೊಂದು 10 ನಿಮಿಷ ಜಾಯ್ನ್ ಆಗಬಹುದು. ಮೀನಾಕ್ಷಿ ದೀಕ್ಷಿತ್ ಅಂತ. ಹಾಗಾಗಿ ನಮ್ಮ ಸೌಂದರ್ ಸರ್ ತುಂಬಾ ಪ್ರೀತಿಯಿಂದ ಈ ಸಿನಿಮಾನ ಮುಗಿಸ್ಕೊಟ್ಟಿದ್ದಾರೆ. ಹಾಗೆ ಈ ಸಿನಿಮಾ ಮುಗಿಯೋದಕ್ಕೆ ಇನ್ನೊಂದು ತುಂಬಾ ಕಾರಣಕರ್ತರು ಅಂತಂದ್ರೆ ನಮ್ಗೆ ಆತ್ಮೀಯ ಮಿತ್ರರು ಕೂಡ ಮಾರುತಿ ಅಂತ ನಿರ್ದೇಶಕರು, ಹಾಗೂ ನಮ್ಮ ತುಂಬಾ ಪ್ರೀತಿಯ ಗೆಳೆಯ ಅಂತ ಹೇಳಿ ಕಡ್ಡಿಲ್ಲ, ನಮ್ಮ ಪ್ರೀತಿಯಿಂದ ಈ ಸಿನಿಮಾ ಮುಗಿಸ್ಲಿಕ್ಕೆ ನಮ್ಮ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅವರು, ಇವರಿಬ್ಬರ ಸಹಕಾರದಿಂದ ಈ ಸಿನಿಮಾ ಇವತ್ತೇ ತೆರೆ ಬರೋದಕ್ಕೆ ಪೂರ್ತಿ ತಯಾರಿ ನಡೆಸಿದೆ. ನಿಮ್ಮೆಲ್ಲರ ಸಹಕಾರಕ್ಕೆ ಕಾಯ್ತಾ ಇದ್ದೀವಿ. ಧನ್ಯವಾದಗಳು. ಸಿನಿಮಾ 3 ವರ್ಷದಿಂದ ಸ್ಟಾರ್ಟ್ ಆಯ್ತು ಸರ್, 2 ವರ್ಷ ಕೊರೋನಾ ನಮಗೆ ಹೇಳದೆ ಬಂದ್ಬಿಡ್ತು ಸರ್. ಕೊರೋನಾ ಮುಂಚೆ ಮುಗಿದಿತ್ತು ಸರ್ ಅದು ಕೊರೋನಾ. ಅವಾಗ ಲವ್ ಮಾಕ್ಟೇಲ್ ಫಸ್ಟ್ ಬರುವಾಗ ಅವೆಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ, ವೇದಿಕೆಯಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಅವಾಗಲೇ ಬರಬೇಕಿತ್ತು. ಅವಾಗ ಇವ್ರಿಗೂ ಅದು ಲವ್ ಮಾಕ್ಟೇಲ್ 1ಗೂ ಕೂಡ ಲಾಸ್ಟ್ಗೆ ತೊಂದರೆ ಆಯ್ತು ಅದು ಕೊರೋನಾದಿಂದ. ನಾವು ಅಲ್ಲಿ ಸಿಕ್ಕಾಕೊಂಡ್ವಿ. ಈಗ ಥಿಯೇಟರ್ ಸ್ಟಾರ್ಟ್ ಆದ ಕೂಡಲೇ ಇನ್ನೂ ಒಂಚೂರು ಗ್ಯಾಪ್ ನೋಡಿ ಬರ್ತಾ ಇದ್ದೀವಿ ಅಷ್ಟೇ. ರುದ್ರಮುನಿ ಅಂತ ಡೈರೆಕ್ಟರ್ ಸರ್, ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಇವ್ರು ಬರ್ತಾ ಇದ್ರು, ಸ್ವಲ್ಪ ಬಂದ್ರು ಬರ್ಬೋದು.